ಏರ್ಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರು, ಮೆಡಿಕಲ್ ಕಾಲೇಜ್ ಮಾಡ್ತೇನೆ ಅಂದ್ರು, 5 ಹೊಳೆ ಜೋಡಣೆ ಮಾಡಿ ಸಂಪೂರ್ಣ ನೀರಾವರಿ ಮಾಡ್ತೇನೆ ಅಂತ ಹೇಳಿದ್ರು. ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ದಾರೆ, ಅಟ್ ಲೀಸ್ಟ್ 30% ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಶಾಸಕರಿಂದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಅಭಿವೃದ್ಧಿ ಕೆಲಸದಲ್ಲಿ ಪಕ್ಷ ಕಾರ್ಯಕರ್ತರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇಶ್ಯೂಗಳ ಮೇಲೆ ಚುನಾವಣೆ ಆಗಿದೆ, ಅಪಪ್ರಚಾರಗಳನ್ನ ಮನೆ ಮನೆಗೆ ಹೋಗಿ ಅವ್ರು ಮಾಡಿದ್ರಿಂದ ನಮ್ಗೆ ಹಿನ್ನಡೆ ಆಗಿದೆ, ಸೋಲನ್ನು ಕಂಡಿದೆ. ಅವರು ಅವ್ರ ಕಥೆನೇ ಸುಳ್ಳು ಕಂತೆ. ಅವರು ನಾನು ಮಾಡಿದ ಗುದ್ದಲಿ ಪೂಜೆಯನ್ನ ತೆಗೆದು ಪುನಃ ಗುದ್ದಲಿ ಪೂಜೆ ತಕ್ಕಂತ ಕೀಳರಿಮೆ ಕೆಲಸವನ್ನು ಮಾಡಿದ್ರು. ಒಬ್ಬ ಶಾಸಕನಾದವನಿಗೆ ಒಬ್ಬ ಹಿಂದಿನ ಶಾಸಕ ಮಾಡಿದ್ದನ್ನು ಮುಂದುವರಿಸಿಕೊಂಡು ಹೋಗುವಂತದ್ದು ಅವ್ರ ಕರ್ತವ್ಯ. ಮೈಸೂರು ಕ್ಷೇತ್ರದ ಪ್ರಜ್ಞಾವಂತದ್ದು ಒಂದು ಆರೋಪ ಇದೆ, ಪಕ್ಷಗಳು ಬದಲಾಗುತ್ತೆ, ಶಾಸಕರು ಬದಲಾಗ್ತಾರೆ, ಆದ್ರೆ ಇಲ್ಲಿನ ಕೆಲವೊಂದು ಮೂಲಭೂತ ಸಮಸ್ಯೆಗಳು ಹಾಗೆ ಉಳಿಯುತ್ತೆ. ನಾನು ಶಾಸಕನಾಗುವಂತ ಸಂದರ್ಭದಲ್ಲಿ ಏನು ಕ್ಷೇತ್ರ ಇತ್ತು ಇವತ್ತು ಆ ಮಟ್ಟದಲ್ಲಿಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸ, ಸಾಕಷ್ಟು ಮೂಲಭೂತ ಸೌಕರ್ಯನ ಒಂದೊಂದೇ ಮಾಡಿದ್ವಿ. ಕಾಂಗ್ರೆಸ್ ನಲ್ಲಿ ಕೂಡ ಬಣ ರಾಜಕೀಯ ಶುರುವಾಗಿದೆ ಅಂತ ಆರೋಪ. ನಮ್ಮಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ, ಎರಡು ಬ್ಲಾಕ್ ಇದೆ. ಗೋಪಾಲ್ ಪೂಜಾರಿ ಮೇಲೆ ಬಿಲವ ಸಮುದಾಯಕ್ಕೆ ಮುನಿಸಿದ್ಯಾ ಅಂತ. ಸುಳ್ಳಿನ ಕಂತೆ ಸೃಷ್ಟಿ ಮಾಡ್ತಕ್ಕಂತ ಕೆಲಸವನ್ನು ಬಿಜೆಪಿ ಮಾಡ್ತಾರೆ ಅಂತ. ಕಾಂಗ್ರೆಸ್ ನಲ್ಲಿ ಒಂದು ಕೊರತೆ ಕಾಣ್ತಿದೆ, ಗೋಪಾಲ್ ಪೂಜಾರ ನಂತರದ ನಾಯಕರು ಸಾಕಷ್ಟು ಎಂಎಲ್ಎ ನಿಲ್ಲುವಂತ ಯೋಗ್ಯತೆ ಇರತಕ್ಕಂತ ಮುಖಂಡರುಗಳಿದ್ದಾರೆ. ಮೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರನ್ನೋದು ಅವರಲ್ಲಿ ಇನ್ನೂ ನಿಶ್ಚಯ ಆಗಲಿಲ್ಲ. ಮೊದಲು ಬಿಜೆಪಿ ಅಭ್ಯರ್ಥಿ ಮುಂದೆ ಯಾರಂತ ಅವರು ಮೊದಲು ಹೇಳಿ. ನಮ್ಮ ಗೆಲುವಲ್ಲಿ ಜೊತೆಗಿದ್ದವರು, ಜೊತೆ ಕೈ ಜೋಡಿಸಿದವರು ಯಾರು ಸೋತಾಗಿರೋದಿಲ್ಲ. ನೀವು ಹೇಳಿದ ಮಾತನ್ನ ನಾನು ಅದು ಒಪ್ಕೊಳ್ತೇನೆ. ಮಲೆನಾಡ ತಪ್ಪಲು ಕರಾವಳಿಯ ಮಗ್ಗಲಿನ ಪ್ರದೇಶವಾದ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 4 ಅವಧಿಗೆ ಶಾಸಕರಾಗಿ ಸೇವೆ ಸಲ್ಲಿಸಿದವರು ಕೆ ಗೋಪಾಲ ಪೂಜಾರಿ ಅವರು. ಪ್ರಸ್ತುತ ಮಾಜಿ ಶಾಸಕರಾಗಿದ್ದರೂ ಕೂಡ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಲೇ ಬಂದಿದ್ದಾರೆ. ಅಲ್ಲದೆ ಮುಂದಿನ ಬಾರಿಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹುಮ್ಮಸ್ಸಿನಲ್ಲಿದ್ದಾರೆ. ಚುನಾವಣೆ, ಪ್ರಸ್ತುತ ರಾಜಕಾರಣದ ಸ್ಥಿತಿಗತಿಗಳ ಬಗ್ಗೆ ಅವರ ಮನದ ಇಂಗಿತ ಏನಿದೆ, ಈ ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಈಗ 4 ವರ್ಷ ಚಿಲ್ಲರೆ ಆಯ್ತಲ್ಲ, ಸೋತಾದ್ಮೇಲೆ ಈಗ ಕ್ಷೇತ್ರದಲ್ಲೇ ಇದ್ದೇನೆ. ಶಾಸಕರಾಗಿದ್ದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರಿ ಅಂತ ಹೇಳಿ ಈ ಜನರು ಮಾತಾಡ್ತಾ ಇದ್ರು. ಆದರೂ ಕೂಡ ತಾವು ಸೋಲು ಕಾಣಬೇಕಾಯ್ತು. ಈ ಕಳೆದ 4 ವರ್ಷದಲ್ಲಿ ಸೋಲಿನ ಅವಲೋಕನ ಮಾಡಿದ್ದೀರಾ ಸರ್? ಶಾಸಕರಿಂದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಚುನಾವಣಾ ಸಂದರ್ಭದಲ್ಲಿ ಕೆಲವು ಇಶ್ಯೂಗಳ ಬಂದವು. ಆ ಸಂದರ್ಭದಲ್ಲಿ ಪರೇಶ್ ಮೇಸ್ತನ ಇಶ್ಯೂ ಏನಿದೆ, ಸುಳ್ಳು ಕತೆ ಸೃಷ್ಟಿ ಮಾಡಿ ಉತ್ತರ ಕರ್ನಾಟಕದಿಂದ ನಮ್ಮ ಕ್ಷೇತ್ರದವರಿಗೆ ಸಾಕಷ್ಟು ಅಪಪ್ರಚಾರ ಮಾಡಿ ಈ ಇಶ್ಯೂಗಳನ್ನು ಅವರು ನಮ್ಮ ಓಟನ್ನು, ನಮಗೆ ಬರುವಂಥ ಓಟನ್ನು ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಆ ಮೂಲಕ ಸಾಕಷ್ಟು ಅಕ್ಷತ ದೇವಡಿಗೆ ಸತ್ತ ಪರಿಸ್ಥಿತಿ ತಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಇಶ್ಯೂಗಳನ್ನು ಶಾಸಕರ ಮೇಲೆ ಬಿಂಬಿಸ್ತಕ್ಕಂಥ ಸಂಚು ಆಗಿದೆ. ಅದೇ ರೀತಿ ಕೊಠಾರಿ ಮಹಿಳೆ ಪೀಡಿಸಲ್ಲಿ ಬಿದ್ದು ಸತ್ತೋದಂಥ ಸಂದರ್ಭದಲ್ಲಿ ಅದನ್ನು ಸಹ ಇಶ್ಯೂ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ನಮಗೆ ಅದನ್ನು ಹಿನ್ನಡೆ ಆಗುವಂಥ ರೀತಿಯಲ್ಲಿ ಸಾಕಷ್ಟು ಅಪಪ್ರಚಾರ ಮೂಲಕ ಚುನಾವಣೆ ಎದುರಿಸಿದರು. ಆದರೆ ಚುನಾವಣಾ ಸಂದರ್ಭದಲ್ಲಿ ಇದೆಲ್ಲ ಮೆಟ್ಟಿ ನಿಲ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಮಾಡಿದ್ದಾರೆ. ಆದರೆ ಚುನಾವಣೆಯಲ್ಲಿ ನನ್ನ ಎದುರುಗಡೆ ಸುಕುಮಾರ್ ಶೆಟ್ಟರು ಬಂದಂಥ ಸಂದರ್ಭದಲ್ಲಿ ಸುಕುಮಾರ್ ಶೆಟ್ಟರ ಪರವಾಗಿ ಓಟ್ ಕೇಳದೆ ತಾವು ಮನೆ ಮನೆಗೆ ಹೋಗಿ ಮೋದಿಗೆ ಓಟ್ ಕೊಡಿ, ಮೋದಿಗೆ ಓಟ್ ಕೊಡಿ ಎನ್ನುವ ಇಶ್ಯೂಗಳನ್ನು ಅವ್ರು ಹೇಳಿದ್ರಿಂದ ಜನರಿಗೆ ತಪ್ಪು ಅಭಿಪ್ರಾಯ ಆಗಿ ಮೋದಿ ಇಲ್ಲೇ ನಿಂತಿದ್ರು ಅನ್ನೋ ಭಾವನೆ ಅದರಿಂದ ಹೇಗೆ ಸ್ವಲ್ಪ ಹಿನ್ನಡೆ ಆಗಿದೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಪಕ್ಷದ ಅಭಿವೃದ್ಧಿ ಕೆಲಸದಲ್ಲಿ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇಡೀ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಇಶ್ಯೂ, ಮಂಗಳೂರಲ್ಲಿ ಕೆಲವು ಇಶ್ಯೂಗಳಾಯಿತು, ಅದು ನಮ್ಮ ಜಿಲ್ಲೆಗೆ ಎಫೆಕ್ಟ್ ಆಯಿತು. ಮತ್ತು ಹಿಂದುತ್ವ ಹೆಸರಲ್ಲಿ ಅವರು ಓಟ್ ಕೇಳಿದರು. ಮತ್ತು ಮನೆ ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ನಿಮ್ಮ ಮನೆ ದನ ಇರುವುದಿಲ್ಲ, ನಿಮ್ಮ ಮನೆ ತುಳಸಿ ಕಟ್ಟಿ ಇರುವುದಿಲ್ಲ, ನಿಮ್ಮ ಹೆಣ್ಮಕ್ಳು ಮನೆಗೆ ವಾಪಸ್ ಬರುವುದಿಲ್ಲ, ಇಂಥ ಅಪಪ್ರಚಾರಗಳನ್ನು ಮನೆ ಮನೆಗೆ ಹೋಗಿ ಅವ್ರು ಮಾಡಿದ್ರಿಂದ ಅದು ನಮಗೆ ಹಿನ್ನಡೆ ಆಗಿದೆ, ಸೋಲನ್ನು ಕಂಡಿದೆ. ಆದರೆ ಇವತ್ತು ಜನರಿಗೆ ಮಂದಟ್ಟಾಗಿದೆ, ಇವರು ಸುಳ್ಳಿನ ಕಂತೆ, ಇವರು ಚುನಾವಣೆಯ ಲಾಭಕ್ಕೋಸ್ಕರ ಏನನ್ನು ಬೇಕಾದ್ರೂ ಮಾಡ್ತಾರೆ. ಎಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದಂಥ ಕೆಲಸ ಎಲ್ಲ ಹುನ್ನಾರ ಇವರದ್ದೇ. ಕೆಲವು ಕೊಲೆ ಕೇಸ್ಗಳಾಗಿದೆ, ಅವರವರೇ ಹೊಡ್ಕೊಂಡು ಅವರವರೇ ಕೊಚ್ಕೊಂಡು ಸಾಯ್ತಾರೆ ಬಿಟ್ಟರೆ ಅದನ್ನು ಕಾಂಗ್ರೆಸ್ ಮೇಲೆ ಗುಬಿ ಕುಳಿಸ್ತಕ್ಕಂಥ ಕೆಲಸ ಸಂಚು ಮಾಡಿದರು. ಆದರೆ ಇದು ಇವತ್ತು ಜನರಿಗೆ ಗೊತ್ತಾಗಿದೆ, ಅದರಿಂದ ಜನ ಎಚ್ಚೆತ್ಕೊಂಡಿದ್ದಾರೆ. ಇನ್ನು ಮುಂದೆ ಆ ಆಟ ನಡೆಯುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ತಾವೇ ಹೇಳಿದರೆ ವಿವಾದಗಳ ಮೇಲೆ ಬಿಜೆಪಿ ಚುನಾವಣೆ ರಾಜಕೀಯ ಮಾಡ್ತದೆ ಅಂತ ಹೇಳಿ, ಹಾಗಾದರೆ ಈ ಬಾರಿ
ಕಾಂಗ್ರೆಸ್ ಯಾವ ಆಧಾರದಲ್ಲಿ ಈ ಚುನಾವಣೆಗೆ ಹೋಗ್ತಾ ಇದೆ? ಅವರ ವೈಫಲ್ಯ ಏನಿದೆ ಆ ವೈಫಲ್ಯಗಳನ್ನ ಜನರ ಮುಂದಿಟ್ಟು ನಾವು ಚುನಾವಣೆಗೆ ಹೋಗ್ತೇವೆ. ಕಾರಣ ಹೋಸರಿ ಅವರು ಹೇಳಿದ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಅದನ್ನು ಅಟ್ಲೀಸ್ಟ್ 30% ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತು ನಮ್ಮ ಕ್ಷೇತ್ರ ಶಾಸಕರು ಹೇಳೋದಿದ್ದರೆ ಚುನಾವಣೆಯಲ್ಲಿ ಏರ್ಪೋರ್ಟ್ ಮಾಡ್ತೇನೆ ಅಂತ ಹೇಳಿದರು, ಮೆಡಿಕಲ್ ಕಾಲೇಜ್ ಮಾಡ್ತೇನೆ ಅಂದರು, 5 ಹೊಳೆ ಜೋಡಣೆ ಮಾಡಿ ಸಂಪೂರ್ಣ ನೀರಾವರಿ ಮಾಡ್ತೇನೆ ಅಂತ ಹೇಳಿದರು. ಒಂದು ಕೆಲಸ ಇನ್ನೂ ಆಗಿಲ್ಲ. ಈಗಲೇ ಅದನ್ನು ಟೀಕೆ ಮಾಡೋಕೆ ಹೋದರೆ ತಪ್ಪಾಗುತ್ತೆ. ಒಂದು ಇನ್ನೂ ಒಂದು 2 ತಿಂಗಳು ವೆಯ್ಟ್ ಮಾಡಿ 6 ತಿಂಗಳಿರುವಾಗ ಅವರಿಗೆ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಪುನರಾವರ್ತನೆಯಾಗಿ ಅವರಿಗೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ನೀವು ಇದೆಲ್ಲ ಆಶ್ವಾಸನೆ ಕೊಟ್ಟಿದ್ದೀರಿ, ಓಟ್ ತಕ್ಕೊಂಡಿರಿ, ಇದನ್ನು ಯಾಕೆ ಮಾಡಲಿ ಅಂತ ಪ್ರಶ್ನೆ ಕೇಳುವಂಥ ದಿನ ಹೆಚ್ಚಿಗೆ ದಿನ ಇಲ್ಲ, ಬರೀ 2 ತಿಂಗಳಲ್ಲಿ ಪ್ರಾರಂಭ ಮಾಡ್ತೇವೆ. ನಾವು ಈ ಸರಿ ಬಹಳಷ್ಟು ಕೆಲಸ ಮಾಡಿದ್ದೇವೆ. ಕಾಂಗ್ರೆಸ್ನವರು ಹಿಂದೆ ಮಾತಾಡಿದರು ಕೆಲಸ ಮಾಡಿಲ್ಲ ಅನ್ನೋದು ಬಿಜೆಪಿ. ಅವ್ರ ಕಥೆನೇ ಸುಳ್ಳು ಕಂತೆ. ಅವರು ಸೃಷ್ಟಿ ಮಾಡ್ತಾರೆ, ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಡ್ತಾರೆ. ಅವರು ಸತ್ಯ ಹೇಳಿ ರಾಜಕಾರಣ ಮಾಡ್ತಾ ಇಲ್ಲ, ಸುಳ್ಳು ಹೇಳಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರ ಹವ್ಯಾಸ, ಅವ್ರ ಹವ್ಯಾಸ ಅದು ಆ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 4.5 ವರ್ಷದಲ್ಲಿ ಬಿಜೆಪಿ ಏನು ಭರವಸೆ ಕೊಟ್ಟಿತ್ತು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಲಿಲ್ಲ ಅನ್ನೋದು ಒಂದು ಆರೋಪ. ಆದರೆ ಕಾಂಗ್ರೆಸ್ ಅವರ ವೈಫಲ್ಯವನ್ನು ತಪ್ಪಿಸುವಲ್ಲಿ ಸೋತಿದೆಯಾ ಅನ್ನೋದು ಒಂದು ಪ್ರಶ್ನೆ. ಸೋತಿದ್ದೇನಿಲ್ಲ, ಒಬ್ಬ ಶಾಸಕನಿಗೆ ಅಟ್ಲೀಸ್ಟ್ 4 ವರ್ಷ ಅವಕಾಶ ಕೊಡಬೇಕು. ಅವನು ಏನು ಕೆಲಸ ಮಾಡ್ತಾನೆ ನೋಡಬೇಕಾಗತ್ತೆ. ಅವಕಾಶ ಕೊಡದೆ ಟೀಕೆ ಟಿಪ್ಪಣಿ ಮಾಡಿದ್ರೆ ನಾವು ಶಾಸಕರಾಗಿ ಕೆಲಸ ಮಾಡಿದವರಿಗೆ ಬೇರೆ ನಮಗೆ ಆ ಗೌರವ ಸಿಕ್ಕೋದಿಲ್ಲ. ಆ ದೃಷ್ಟಿಯಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲೇ ಇಲ್ಲ. ಡೈಲಿ ನನಗೆ ಪತ್ರಿಕೆ ಹೇಳಿಕೆ ಕೊಡೋದಾಯಿತು ಬಿಟ್ಟರೆ ದಿನ ಟೀಕೆ ಟಿಪ್ಪಣಿ ಆಯಿತು ಅನ್ನೋದು ಗೂಬೆ ಕುಳಿಸುವಂಥ ಕೆಲಸ ಆಗಬಾರ್ದಂತ ಅವರಿಗೆ ಅವಕಾಶ ಕೊಟ್ಟಿತ್ತು. ಈಗ ಕಾಲ ಸನ್ನಿಹಿತ ಆಗಿದೆ. ಅವ್ರು ಏನೇನು ತಪ್ಪು ಮಾಡಿದರೆ ದಿನನಿತ್ಯ ನಾವು ಜನರ ಮುಂದೆ ಹೋಗ್ತೇವೆ. ಅದು 1ನೇ ತಾರೀಕಿಂದ ಪ್ರಾರಂಭ ಮಾಡ್ತೇವೆ, ಜನರಿಗೆ ಮುಂದಿಟ್ಟು ಮಾಡುವ ಕೆಲಸವನ್ನು ಮಾಡ್ತೇವೆ. ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಬಗ್ಗೆ ನಮ್ಗೆ ಯಾವುದೇ ಗೊಂದಲ ಇಲ್ಲ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ. ಆದರೆ ಬಿಜೆಪಿ ಆರೋಪ ಮಾಡಿದ್ದಾರೆ ಅಭ್ಯರ್ಥಿ ಯಾರು ಅನ್ನೋದು ಅವರಲ್ಲಿ ಇನ್ನೂ ನಿಶ್ಚಯ ಆಗಲಿಲ್ಲ. ಮೊದಲು ಬಿಜೆಪಿ ಅಭ್ಯರ್ಥಿ ಮುಂದೆ ಯಾರು ಅಂತ ಅವರು ಮೊದಲು ಹೇಳಲಿ. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವಾಗಲೇ ಸಾಕಷ್ಟು ಎಲ್ಲಿ ಪಕ್ಷ ಸಕ್ರಿಯವಾಗಿದೆ ಅಲ್ಲೆಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕಾಪು ಬೈಂದೂರೆಲ್ಲ ಕ್ಲಿಯರೆನ್ಸ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದರೆ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ. ಆದರೆ ಅವರೊಳಗಿರುವಂಥ ಗೊಂದಲ ತಾವು ಅವರಿಗೆ ಪ್ರಶ್ನೆ ಮಾಡಬೇಕಾಗತ್ತೆ. ಅವ್ರ ಗೊಂದಲ ಏನಿದೆ, ಶಾಸಕರಿಗೆ ಟಿಕೆಟ್ ಇಲ್ಲಂತೆ ನಾನು ಹೇಳ್ತಾ ಇರೋದಲ್ಲ, ಅವ್ರ ಪಾರ್ಟಿಯವರೇ ಹೇಳೋದು, ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಬಿಂಬಿಸ್ತಾ ಇದ್ದಾರೆ. ಅವ್ರ ಪಾರ್ಟಿದೇ ಗೊಂದಲ ಇದೆ, 1-2 ಗ್ರೂಪ್ ಅಲ್ಲ ಸಾಕಷ್ಟು ಗ್ರೂಪ್ಗಳಿದೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರು ನಮ್ಮನ್ನು ಕೇಳೋದು ಬಿಡಲಿ, ಅವ್ರ ಮನೆ ಫಸ್ಟ್ ಸರಿ ಮಾಡಿಕೊಳ್ಳಿ, ನನ್ನ ಮನೆ ನಾನು ಸರಿ ಮಾಡ್ಕೊಳ್ತಾ ಇದ್ದೇನೆ. ಓಕೆ ಸರ್, ಈಗ ತಾವು ಈ ಬಾರಿಯ ಸ್ಪರ್ಧಾಕಾಂಕ್ಷಿ, ಈಗ ಕಾಂಗ್ರೆಸ್ನಲ್ಲಿ ಒಂದು ಕೊರತೆ ಕಾಣ್ತಿದೆ ಅಂತೇಳಿ ಕೆಲವರಿಗೆ ಅನಿಸ್ತಾ ಇದೆ, ಗೋಪಾಲ್ ಪೂಜಾರ್ ನಂತರದ ನಾಯಕರು? ನಮ್ಮ ಪಾರ್ಟಿಯಲ್ಲಿ ಈಗ ಸಾಕಷ್ಟು ವರ್ಷದಿಂದ ಮದನ್ ಕುಮಾರ್, ರಾಜು ಪೂಜಾರು ಕರಾವಳಿ ಭಾಗದಲ್ಲಿ ಇಬ್ಬರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬಂಟ್ ಕಮ್ಯುನಿಟಿಯಲ್ಲಿ ರಘುರಾಮ್ ಶೆಟ್ಟರ್ ಇದ್ದಾರೆ, ಪ್ರಕಾಶ್ ಶೆಟ್ಟರ್ ಇದ್ದಾರೆ, ಬೇರೆ ಬೇರೆ ಲೀಡ್ರ್ಗಳು ಇದ್ದಾರೆ. ವಣಸೆ ಬ್ಲಾಕಲ್ಲಿ ಸಾಕಷ್ಟು MLA ನಿಲ್ಲುವಂಥ ಯೋಗ್ಯತೆ ಇರತಕ್ಕಂಥ ಮುಖಂಡರುಗಳಿದ್ದಾರೆ. ಇಲ್ಲಿ ಸೆಕೆಂಡ್ ಲೈನ್ ಅವಕಾಶ ಸಿಕ್ಕಿದಾಗ ಯಾರಿಗೂ ಪಕ್ಷ ಅವಕಾಶ ಕೊಡ್ತಿದೆ, ಅವರು ಸ್ಪರ್ಧೆ ಮಾಡ್ತಾರೆ. ತಾವು ಬಿಲ್ಲವ ಸಮುದಾಯದ ಪ್ರಮುಖ ನಾಯಕ, ಆದರೆ ಚುನಾವಣೆ ಬಂದಾಗ ಬಿಲ್ಲವ ವೋಟಿಂಗ್ ಶೇರಿಂಗ್ ಆಗುವಾಗ ಸಾಮಾನ್ಯವಾಗಿ ಅನಿಸುತ್ತೆ ಗೋಪಾಲ್ ಪೂಜಾರ ಮೇಲೆ ಬಿಲ್ಲವ ಸಮುದಾಯಕ್ಕೆ ಮುನಿಸಿದೆಯಾ ಅಂತೇಳಿ? ಇಲ್ಲ, ನಮ್ಮ ಪರಿಸ್ಥಿತಿ ಏನಾಗಿದೆ, ಸುಳ್ಳಿನ ಕಂತೆ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು BJP ಮಾಡ್ತಾರೆ ಅಂತಲೇ. ಚುನಾವಣೆ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಗೋಪಾಲ್ ಪೂಜಾರ್ ನಿಮ್ಮ ಬಿಲ್ ಅವಸಿಗೆ ಕಂಟ್ರಾಕ್ಟ್ ಕೊಡಲಿಲ್ಲ ಅಂದಲೇ. ಬಿಲ್ ಅವಸಿಗೆ ಕಂಟ್ರಾಕ್ಟ್ ಕೊಡಬೇಕಾದ್ರೆ ಲೈಸೆನ್ಸ್ ಹೊಂದಿರಬೇಕು, ಅವ್ರ ಹತ್ರ ಎಲಿಜಿಬಲ್ ಬರಬೇಕಾಗತ್ತೆ, ಟೆಂಡರ್ ಹಾಕಲಿಕ್ಕೆ ಅವರು ಎಲಿಜಿಬಲ್ ಬಂದರೆ ಮಾತ್ರ ಟೆಂಡರ್ ಹಾಕ್ಲಿಕ್ಕೆ ಆಗ್ತದೆ. ಹೀಗೆ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ. 7 ಲಕ್ಷ 3 ಲಕ್ಷ ಆದ್ರೆ ಕೊಡ್ಲಕ್ಕೆ, ಈಗ ದೊಡ್ಡ ಕಾಂಟ್ರಾಕ್ಟ್ಗೆ ಪೈಪೋಟಿ ಕೊಡಬೇಕಾದ್ರೆ ಅವ್ರ ಹತ್ರ ಮಿಷಿನರಿ ಇರಬೇಕು, ಎಲ್ಲ ರೀತಿ ಎಲಿಜಿಬಲ್ ಇದ್ದರೆ ಮಾತ್ರ ಟೆಂಡರ್ ಕೊ. ಅಲ್ಲಿ ಏನಾಗುತ್ತೆ, ಅದನ್ನು ಕತೆ ಸೃಷ್ಟಿ ಮಾಡ್ತಾರೆ ಅವ್ರ ಲಾಭಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ. ಗೋಪಾಲ್ ಪೂಜಾರಿ ನಿಮ್ಗೇನು ಕಾಂಟ್ರಾಕ್ಟ್ ಕೊಟ್ರ, ಅವ್ರನ್ನ ಬೆಳೆಸಿರು, ಆ ಶೆಟ್ರನ್ನ ಬೆಳೆಸಿರು, ಈ ಶೆಟ್ರನ್ನ ಬೆಳೆಸ್ರು ಅಂತ ಬಿಂಬಿಸ್ತಾರೆ. ಅವರು ಸುಳ್ಳು ಅಪಪ್ರಚಾರ ಮಾಡಿ ಓಟನ್ನು ನಮ್ಮ ಓಟು ಹೊಡಿಲಿಕ್ಕೆ ಹುನ್ನಾರ ಮಾಡಿದ್ದಾರೆ. ತಾವು ಸುಮಾರು 3 ದಶಕಗಳ ರಾಜಕೀಯ ಕಂಡು ಸೋಲನ್ನು ನೋಡಿದ್ದೀರಿ, ಗೆಲುವನ್ನು ಕಂಡಿದ್ದೀರಿ, ಆದರೆ ನಮ್ಮ ಗೆಲುವಲ್ಲಿ ಜೊತೆಗಿದ್ದವರು, ಜೊತೆ ಕೈ ಜೋಡಿಸಿದವರು ಯಾರು ಸೋತಾಗಿರೋದಿಲ್ಲ ಅನ್ನೋದು ಒಂದು ಈ ಕೆಲವು ಸಾಕಷ್ಟು ಅನಿಸುತ್ತೆ ಅಂತ ಹೇಳಿ. ನೀವು ಹೇಳಿದ ಮಾತನ್ನು ನಾನು ಅದು ಒಪ್ಕೊಳ್ತೇನೆ. ಸಾಕಷ್ಟು ರಾಜಕೀಯದ ಲಾಭ ತಕ್ಕೊಂಡು
ರಾಜಕೀಯದ ಗೋಪಾಲ್ ಪೂಜಾರ ಬೆಂಬಲದಿಂದ ಅವರು ಬೆಳೆದವರು ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ. ಆ ದೃಷ್ಟಿಯಲ್ಲಿ ಮತ್ತೊಂದು ಕಡೆ ವಲಸೆ ಹೋಗುವಂಥ ಇದು ಕಾಂಟ್ರಾಕ್ಟಲ್ ವ್ಯವಸ್ಥೆಯಲ್ಲಿ ಇದು ಸರ್ವಸಾಮಾನ್ಯ. ಅದರ ಅರ್ಥ ನಾನು ಅವ್ರನ್ನ ತಪ್ಪು ಅಭಿಪ್ರಾಯ ತಿಳ್ಕೊಳ್ತೇನೆ, ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರ್ತೇನೆ ಅಂತಲ್ಲ. ಅವರು ಕೇಳಿದ್ರೆ ಅವನು ಏನು ಹೇಳ್ತಾರೆ, ನಮ್ಮ ಹೊಟ್ಟೆ ಪಾಡು, ನಾವು 5 ವರ್ಷ ಸಫರ್ ಆಗ್ತೇವೆ, ನಿಮ್ಮ ಕಾಲದಲ್ಲಿ ನೋಡುವ, ಈಗ ನಾವು ಒಂದು ಸರಿ ಅಲ್ಲಿ ಸರ್ಕಾರ ಬಂದಾಗ ನಾವು ಅದನ್ನು ಟೆಂಡರನ್ನು ಹಾಕಿ ನಾವು ಕೆಲಸ ತಗೊಂಡು ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಸಹಜ, ಅದ್ರ ಬಗ್ಗೆ ನಂಗೆ ಬೇಸರ ಏನಿಲ್ಲ. ಬೈಂದೂರು ವಿಧಾನಸಭಾ ಕ್ಷೇತ್ರ ತಗೊಂಡ್ರೆ ಇಲ್ಲಿ ಡಿಸಿಷನ್ ಮೇಕಿಂಗ್ ವೋಟರ್ಸ್ ಯಾರಿದ್ದಾರೆ ಅಂತ ಹೇಳಿದ್ರೆ ಯುವಕರು ಜಾಸ್ತಿ ಇದ್ದಾರೆ. ಹಿಂದೆ ಅವರು ಪ್ರಣಾಳಿಕೆಯಲ್ಲಿ ಬೇರೆ ರೀತಿಯಲ್ಲಿ ನಿರುದ್ಯೋಗಿ ಭತ್ತೆ ಕೊಡ್ತವೆ, ಉದ್ಯೋಗ ಸೃಷ್ಟಿ ಮಾಡ್ತವೆ, ಬೇರೆ ಬೇರೆ ಸುಳ್ಳು ಕಥೆಯನ್ನೇ ಹುಟ್ಟು ಹಾಕಿದರು. ಆದರೆ ಇವತ್ತು ಯಾವ ಕೆಲಸವನ್ನು ಕೇಂದ್ರ ರಾಜ್ಯ ಸರ್ಕಾರ ಯುವಕರಿಗೆ ಸ್ಪಷ್ಟವಾದ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ಸರ್ಕಾರ ಹುದ್ದೆ ಖಾಲಿ ಇರುವಂಥ ಹುದ್ದೆಯನ್ನು ಇನ್ನೂ ಭರ್ತಿ ಮಾಡಲಿಕ್ಕೆ ಅವರು ಕೈ ಹಾಕಿಲ್ಲ. ಮತ್ತು ಅವರು ಏನು ಯುವಕರು ಇವತ್ತು ಓದಿ ಇದ್ದಿದ್ದಾರೆ, ಅವರಿಗೆ ಉದ್ಯೋಗನ ಮೆರಿಟ್ ಸಿಸ್ಟಮಲ್ಲಿ ಉದ್ಯೋಗ ಹೋಗಬೇಕಾದ್ರೆ ಇವತ್ತು ಹಗರಣಗಳ ಸರಿಮಳೆ ನಡೀತದೆ, ಎಲ್ಲ ಭ್ರಷ್ಟಾಚಾರ ತಾಂಡವಿರ್ತದೆ. ಯುವಕರಿಗೆ ಈಗ ಬ್ರಾಹ್ಮಣ ಹೆಸರಾಗಿದ್ದಾವೆ. ಈ ಸರ್ಕಾರದಿಂದ ಯುವಕರಿಗೆ ಅವಕಾಶ ಇಲ್ಲ ಏನು ಒಂದು ಜನರ ಬಾಯಲ್ಲಿದೆ, ಯುವಕರ ಬಾಯಲ್ಲಿದೆ. ಆದ್ದರಿಂದ ಜನ ಯುವಕರು ಈ ಸರಿ ನಮ್ಮ ಕಡೆ ವಾಲ್ತಾ ಇದ್ದಾರೆ. ಓಕೆ ಸರ್, ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಸಕ್ತ ಸಾಲಿನಲ್ಲಿ 1500 ಕೋಟಿಯಷ್ಟು ಕೆಲಸಗಳನ್ನು ತಂದಿದ್ದೀವಿ ಅಂತೇಳಿ ಶಾಸಕರು ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಈಗ ಲೀಸ್ಟು PW ಇಲಾಖೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿದೆ, ನಾವು ತರಿಸ್ಕೊಳ್ತೇವೆ. ಅವರು 1.5 ಸಾವಿರ ತಂದು ಹಾಕದಿದ್ದರೆ ಯಾವ ಅನುದಾನದಲ್ಲಿ ತಂದು ಹಾಕಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ನ ಕುಡಿಯೋ ನೀರಿನ ಯೋಜನೆಯಲ್ಲಿ ಹಾಕಿದ್ದಾರೆ, ಅದೆಲ್ಲ ಲಿಸ್ಟು ಸೇರಿಕೊಂಡಿದೆಯಾ ಏನಂತ ನಾವು ಲಿಸ್ಟ್ ತೆಗೆಸ್ಕೊಂಡು ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೇವೆ. ನಾವು ಹಿಂದಿನ ಅವಧಿಯಲ್ಲಿ KSRTC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ವಿ. ಆ ಸಮಯದಲ್ಲಿ ಉಡುಪಿ, ಕುಂದಾಪುರ ಮತ್ತು ಬೈಂದೂರಿಗೆ KSRTC ಬಸ್ ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಬೈಂದೂರಿಗೆ ಹೊಸದಾಗಿ KSRTC ಬಸ್ ನಿಲ್ದಾಣವನ್ನು ಮಂಜೂರು ಮಾಡಿಸಿದ್ರಿ. ತಮ್ಮ ಅವಧಿಯಲ್ಲಿ ಅದು ಶಂಕುಸ್ಥಾಪನೆ ಕೂಡ ಆಗಿತ್ತು. 4.5 ವರ್ಷ ಆದರೂ ಕೂಡ ಇನ್ನೂ ಕೂಡ ಅದು ಕಾಮಗಾರಿ ಪೂರ್ಣಗೊಂಡಿಲ್ಲ, ಇದರ ಮರ್ಮ ಎಂತ ಅಂತ ಹೇಳಿ. KSRTC ನನ್ನ ಕ್ಷೇತ್ರಕ್ಕೆ ಅದು ಅವಶ್ಯಕತೆ ಇದೆ. ನಾನು ಚೇರ್ಮನ್ ಆದಮೇಲೆ ಎರಡೂ ಜಿಲ್ಲೆಗೆ ಸಾಕಷ್ಟು KSRTCಯಿಂದ ಏನು ಮಾಡಲಿಕ್ಕಾಗುತ್ತೆ ಕಾನೂನು ಚೌಕಟ್ಟಿಲ್ಲ ಅದೆಲ್ಲ ಕೆಲಸವನ್ನು ಮಾಡಿದ್ದೇನೆ. ಈಗ KSRTC ಬಸ್ ನಿಲ್ದಾಣವನ್ನು ನಾನು ಬಂದು 4 ವರ್ಷ 6 ತಿಂಗಳು ಹೆಚ್ಚು ಕಮ್ಮಿ ಆಗಿದೆ. ಅವರು ನಾನು ಮಾಡಿದ ಗುದ್ದಲಿ ಪೂಜೆಯನ್ನು ತೆಗೆದು ಪುನಃ ಗುದ್ದಲಿ ಪೂಜೆ ತಕ್ಕಂಥ ಕೀಳರಿಮೆ ಕೆಲಸವನ್ನು ಮಾಡಿದರು. ಅದಕ್ಕೆ ನನಗೆ ಒಬ್ಬ ಶಾಸಕನಾದವನಿಗೆ ಒಬ್ಬ ಹಿಂದಿನ ಶಾಸಕ ಮಾಡಿದ್ದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಅವ್ರ ಕರ್ತವ್ಯ. ಅದು ಅವ್ರು ಮಾಡಲಿಲ್ಲ ಬಿಡ್, ನಂಗೆ ಬೇಸರ ಇಲ್ಲ. ಆದರೆ ಎಷ್ಟು ತನಕ 4.5 ವರ್ಷ ಆದರೂ ಸಹ ಇನ್ನೇನು 2 ತಿಂಗಳು ಬಿಟ್ಟರೆ 6 ತಿಂಗಳು ಚುನಾವಣೆ, ಎನಿ ಮೂಮೆಂಟ್ ಚುನಾವಣೆ ಆಗಿ ಚುನಾವಣೆ ಘೋಷಣೆ ಮಾಡ್ಬೋದು. ಆದರೂ ಸಹ ಇವತ್ತು ಅದನ್ನು ಮಾಡಲಿಕ್ಕೆ ಹೊರಡಲಿಲ್ಲ. ಎಲ್ಲೆಲ್ಲಿ ನಾನು ಬಸ್ ಹಾಕಿದ್ದೆ ಅಷ್ಟು ಬಸ್ಸನ್ನು ಕ್ಯಾನ್ಸಲ್ ಮಾಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಬಿಟ್ಟರೆ ಒಂದೂ ಅಭಿವೃದ್ಧಿ ಕೆಲಸದಲ್ಲಿ ಹೆಚ್ಚು ಕೆಲಸ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರಾಘವೇಂದ್ರ ಅವರು ಸ್ವಲ್ಪ ಅನುದಾನ ತಂದಿದ್ದಾರೆ ಬಿಟ್ಟರೆ ಶಾಸಕರೇ ಸ್ವತಃ ಪ್ರಯತ್ನ ಮಾಡಿ ಅನುದಾನ ತರುವಂಥ ಕೆಲಸ ಆಗಿಲ್ಲ. ಲೋಕಸಭಾ ಸದಸ್ಯರು ತಂದೆಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ ಕೆಲವು ಅನುದಾನ ತಂದಿದ್ದಾರೆ. ಸರ್, ಈಗ ಬೈಂದೂರು ಕ್ಷೇತ್ರದ ಪ್ರಜ್ಞಾವಂತರದ್ದು ಒಂದು ಆರೋಪ ಇದೆ, ಪಕ್ಷಗಳು ಬದಲಾಗುತ್ತೆ, ಶಾಸಕರು ಬದಲಾಗ್ತಾರೆ, ಆದರೆ ಇಲ್ಲಿನ ಕೆಲವೊಂದು ಮೂಲಭೂತ ಸಮಸ್ಯೆಗಳು ಹಾಗೆ ಉಳಿಯುತ್ತೆ ಅನ್ನೋದು. ನೋಡಿ, ಈ ಕ್ಷೇತ್ರ ಭಾಳ ಇಡೀ 2 ಜಿಲ್ಲೆಯಲ್ಲಿ ಅತಿ ದೊಡ್ಡ ಕ್ಷೇತ್ರ. ನಾನು ಶಾಸಕನಾಗುವಂಥ ಸಂದರ್ಭದಲ್ಲಿ ಏನು ಕ್ಷೇತ್ರ ಇತ್ತು ಇವತ್ತು ಆ ಮಟ್ಟದಲ್ಲಿಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸ, ಸಾಕಷ್ಟು ಮೂಲಭೂತ ಸೌಕರ್ಯನ ಒಂದೊಂದೇ ಮಾಡಿದ್ದು. ಇವತ್ತು ತಹಸೀಲ್ದಾರ್ ಕಚೇರಿ ಇರಲಿಲ್ಲ, ತಹಸೀಲ್ದಾರ್ ಕಚೇರಿ ಆಗಿದೆ. BO ಕಚೇರಿ ಇರಲಿಲ್ಲ, BO ಕಚೇರಿ ಆಗಿದೆ. KB ಸಬ್ ಡಿವಿಜನ್ ಇರಲಿಲ್ಲ, KB ಸಬ್ ಡಿವಿಜನ್ ಆಗಿದೆ. ಡಿಗ್ರಿ ಕಾಲೇಜು ಮತ್ತು ಜೂನಿಯರ್ ಕಾಲೇಜನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ನಮ್ಮ ಕಾಲದಲ್ಲಿ ಮಾಡಿದ್ದೇವೆ. ಈಗ ಏನೇನು ಖಾಲಿ ಕೋರ್ಟ್ ಆಗಲಿಕ್ಕೆ ಒಂದು ಬಾಕಿ ಇದೆ ಬಿಟ್ಟರೆ ಬೇರೆ ಎಲ್ಲ ಕೆಲಸವನ್ನು ಆ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಇನ್ನೂ ಆಗಲಿಕ್ಕೆ ಇನ್ನೂ ಸಾಕಷ್ಟು ಅನುದಾನ ಬೇಕು, ಇನ್ನೂ ಕ್ಷೇತ್ರ ಆಗಲಿಕ್ಕಿದೆ. ಸಾಕಷ್ಟು ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ. ಅದರ ಅರ್ಥ ಒಂದೇ ಸರಿ ಆಗ್ತಿದ್ದಂಥ ಇದಲ್ಲ, ಒಂದು 5 ವರ್ಷಕ್ಕೆ ಏನು ಅನುದಾನ ಕೊಡ್ತಾರೆ ಆ ಅನುದಾನದ ಅಡಿಯಲ್ಲಿ ನಾವು ಚೌಕಟ್ಟಿನ ಅಡಿಯಲ್ಲಿ ಕೆಲಸ ಮಾಡಿದ್ದೇವೆ. ಈಗಲೇ ಹೇಳಿದಾಗೆ 4 ಅವಧಿಯಲ್ಲಿ ಶಾಸಕರಾಗಿದ್ದೆ, ತಮಗೆ ಯಾವತ್ತು ಸಚಿವ ಸ್ಥಾನ ಸಿಗಬೇಕಿತ್ತು ಅನ್ನೋದು ನಿಮ್ಮ ಕಾರ್ಯಕರ್ತರ ಅಭಿಲಾಷೆ ಆಗಿತ್ತು, ಆದರೆ ಹಿಂದೂ ಕೂಡ ಸಿಗಲಿಲ್ಲ, ಯಾಕೆ ಈ ಥರ ಆಗಿದೆ, ಪ್ರತಿ ಸರಿ ಆಯಿತು ಅಂತ? ಅಲ್ಲ, ನಮ್ಮ 4 ಬಾರಿ
ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಬ್ಬನೇ ಗೆದ್ದಂಥ ಸಂದರ್ಭದಲ್ಲಿ ನಮಗೆ ಮಂತ್ರಿ ಸಿಗಬೇಕಿತ್ತು, ಅದು ಸಿಕ್ಕಿಲ್ಲ. ನಾನು ಮತ್ತು ಪ್ರತಾಪ್ ಚಂದ್ರ ನಿಷ್ಠೆ ಇರೋ ಪಕ್ಷದಲ್ಲಿ ಆ ನಿಷ್ಠೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಾವಿಬ್ಬರು ನಡ್ಕೊಂಡಿದ್ದೇವೆ. ಪ್ರತಾಪ್ ಶೆಟ್ಟಿ 7 ಬಾರಿ MLA MLC ಆಗಿದ್ದಾರೆ. ಅವರಿಗೆ ಖಾಲಿ ಮೇಲ್ಮನೆ ಸಭಾಪತಿಗಳು ಮಾಡಿದ ಬಿಟ್ಟರೆ ಅವರಿಗೂ ಸಹ ಮಂತ್ರಿಗಿರಿ ಕೊಡಲಿಲ್ಲ. ಎಲ್ಲೋ ಕುಂದಾಪುರ ತಾಲೂಕು, ಬೈಂದೂರು ತಾಲೂಕು ನೆಗ್ಲೆಕ್ಟ್ ಆಗ್ತಾಯಿದೆ ಅನ್ನುವ ಕೂಗು ಜನರಲ್ಲಿದೆ. ಮುಂದೆ ಅದು ಆಗೋದಿಲ್ಲ, ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಪಕ್ಷದವ್ರು ಮಾಡ್ತಾರನ್ನೋ ನಂಬಿಕೆ ನಮಗಿದೆ. ಮುಂದೆ ಚುನಾವಣೆ ಗೆದ್ದರೆ ಅವಕಾಶವನ್ನು ಪಕ್ಷ ಕೊಡ್ತದೆ ಅನ್ನೋ ನಂಬಿಕೆ ನಮಗಿದೆ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಕೂಡ ಬಣ ರಾಜಕೀಯ ಶುರುವಾಗಿದೆ ಅಂತ. ನಮ್ಮಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ. 2 ಬ್ಲಾಕ್ ಇದೆ. ಸಣ್ಣ ಪುಟ್ಟ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮನಿಗೆ ಸಮ ಗ್ಯಾಪ್ ಬರುತ್ತದೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮದನ್ ಕುಮಾರ್ ನಾವು ಮಾಡ್ತೇವೆ. ಎಲ್ಲ ಲೀಡ್ರುಗಳೊಟ್ಟಿಗೆ ನಾವು ಸೀನಿಯರ್ ಲೀಡ್ರೊಟ್ಟಿಗೆ ಸಪ್ರೇಟ್ ಮೀಟಿಂಗ್ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಆಲ್ರೆಡಿ ಮಾಡಿದ್ದೇವೆ. ಈಗ 1ನೇ ತಾರೀಕಿನಿಂದ ಪಕ್ಷ ಸಂಘಟನೆಗೆ ಚಾಲನೆ ಕೊಡುವಂಥ ಕೆಲಸ ಮಾಡ್ತೇವೆ. ಸಿದ್ದರಾಮಯ್ಯನವರ ಒಂದು ಕಾರ್ಯಕ್ರಮ ಇವು ಇತಿಹಾಸದಲ್ಲಿ ಇನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದೆ. ಆದ್ದರಿಂದ ಕಾರ್ಯಕರ್ತರು ಹುಮ್ಮಸ್ಸಲ್ಲಿದ್ದಾರೆ. ಚುನಾವಣೆ ಘೋಷಣೆ, MLA ಎಲೆಕ್ಷನ್ ಏನು ಘೋಷಣೆ ಆಗ್ತದೆ, ಅದಕ್ಕೆ ಎಲ್ಲ ತಯಾರಿಗಳನ್ನು ಹುಡುಗರು ಮಾಡ್ಕೊಳ್ತಾ ಇದ್ದಾರೆ. ಕಾರ್ಯಕರ್ತರು ಬೂತ್ ಮಟ್ಟದಲ್ಲೂ ಸಹ ಸಂಘಟನೆ ಮಾಡ್ತಾಯಿದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಕೆಲಸ ಇದೆ. ಅದು 2 ತಿಂಗಳು ಬಿಟ್ಟು ಸೇರ್ಪಡೆ ಕೆಲಸವನ್ನು ಮಾಡ್ತೇವೆ. ಪಕ್ಷ ಸಂಘಟನೆಯಲ್ಲಿ ಈ ಸರಿ ನೀವು ಯಾವ ವಿಷಯವನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದೀರಿ? ನಾವು ಶಾಸಕರ ವೈಫಲ್ಯತೆ, ಪರ್ಸೆಂಟೇಜ್ ರಾಜಕಾರಣ, ಇವತ್ತು ಅವ್ರದ್ದು ಪೊಲೀಸ್ ಇಲಾಖೆಯಲ್ಲಿ ಅಕ್ರಮ ಆಗಿರ್ತಕ್ಕಂಥದ್ದು, ಬೇರೆ ಬೇರೆ ಎಂಗಲಲ್ಲಿ ಅವರು ಏನು ಹಿಂದುತ್ವ ಹೆಸರಲ್ಲಿ ಈಗ ಪುತ್ತೂರಲ್ಲಿ ಆಗಿರ್ತಕ್ಕಂಥ ಸುಳ್ಯ ಪುತ್ತೂರಲ್ಲಿ ಆಗಿರೋಂಥ ಕೆಲಸ, ಉದಾಹರಣೆಗೆ ಎಡಮಗಿ ಅಲ್ಲಿ ಉದಯ ಗಾಣಿಗರ ಹತ್ಯೆ ಆಯಿತು, ಅವ್ರ ಪಾರ್ಟಿಯಲ್ಲಿ ಹತ್ಯೆ ಆಯಿತು, ಇಷ್ಟು ತನಕ ಅವರಿಗೆ ಬಿಡಿ ಕಾಸು ಕೊಡ್ತಕ್ಕಂಥ ಕೆಲಸವನ್ನು ನಾವೇ ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ ಬಿಟ್ಟರೆ ಅವರು 5 ಲಕ್ಷ ಬೇರೆ ಕಡೆ 25 ಲಕ್ಷ 30 ಲಕ್ಷ 10 ಲಕ್ಷ ಅಂತ ಘೋಷಣೆ ಮಾಡ್ತಾರೆ. ಉದಯ ಗಾಣಿಗರಿಗೆ ಆ ಕುಟುಂಬಕ್ಕೆ ಇನ್ನೂ ಸಹ 1 ಪೈಸ ಕೊಡಲಿಕ್ಕೆ ಅವ್ರು ಹೋಗಿಲ್ಲ. ಈ ಎಲ್ಲ ಇಶ್ಯೂಗಳಿದೆ, ಜೀವಂತವಾದ ಇಶ್ಯೂಗಳಿದೆ, ಅದನ್ನು ಜನರ ಮುಂದೆ ತಕೊಂಡು ಹೋಗುವಂಥ ಕೆಲಸ ಮಾಡ್ತೇವೆ. KCP ಪಾರ್ಟಿಯಿಂದ ಪಕ್ಷಕ್ಕೆ ಬರ್ತೀರಿ, ಅದಾದ ನಂತರ ಕಾಂಗ್ರೆಸ್ಸಿಗೆ ಬರ್ತೀರಿ. ಈ 30 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಘಟನಾವಳಿಗಳು ನಿಮ್ಮ ಕಂಡಿದ್ದೀರಿ. ಅವತ್ತಿನ ರಾಜಕಾರಣ ಮತ್ತು ಇವತ್ತಿನ ರಾಜಕಾರಣವನ್ನು ತುಲನೆ ಮಾಡಿ ನೋಡಿದರೆ ಏನನ್ಸುತ್ತೆ ಸರ್? ಅವತ್ತು ಸಾಕಷ್ಟು ನಿಷ್ಠಾವಂತ ಮುಖಂಡರುಗಳ ರಾಜಕಾರಣ, ಅವ್ರು ಏನು ಹೇಳ್ತಾರೆ ಅದೇ ವೇದವಾಕ್ಯ ಇತ್ತು. ಆವಾಗ ಅವ್ರು ಹೇಳಿದ್ರೆ ಆ ಏರಿಯಾ ಕಾಂಗ್ರೆಸ್ಸಿಗೆ ಓಟಿದ್ದು ಕಾಂಗ್ರೆಸ್ಸಿಗೆ ಓಟಿರ್ತೀರಿ. ಆದರೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಲೀಡರ್ಶಿಪ್ ಇದೆ. ಇನ್ನೊಬ್ಬರ ಮಾತನ್ನು ಕೇಳೋ ಹಂತಕ್ಕೆ ಯುವಕರಿಲ್ಲ. ಆದ್ದರಿಂದ ಯುವಕರನ್ನು ಈಗ ಹೆಚ್ಚು ನಾವು ಅವ್ರನ್ನ ಲೀಡರ್ಶಿಪ್ ಬೆಳೆಸ್ತಕ್ಕಂಥ ಕೆಲಸಕ್ಕೆ, ಇತ್ ಕಾಂಗ್ರೆಸ್ಸನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥ ಕೆಲಸಕ್ಕೆ, NSU ಸ್ಟ್ರೆಂಥನ್ ಮಾಡಲಿಕ್ಕೆ ಕೆಲಸಕ್ಕೆ ನಾವೀಗ ಕೈ ಹಾಕಿದ್ದೇವೆ. ಹೊಸ 2ನೇ ಹಂತದ ಲೀಡರ್ಶಿಪ್ಪನ್ನು ಬೂತ್ ಮಟ್ಟದಲ್ಲಿ ತಯಾರಿ ಮಾಡ್ತಕ್ಕಂಥ ಕೆಲಸ ಈಗ ನಾವೆಲ್ಲ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೋಸ್ಕರ ಮದನ್ ಕುಮಾರ್ ನೇತೃತ್ವದಲ್ಲಿ ಸುಮಾರು 16 ಜನ ಮುಖಂಡರುಗಳೊಟ್ಟಿಗೆ ಬೈಂದೂರು ಬ್ಲಾಕಲ್ಲಿ ಒಂದು ಟೀಮ್ ರಚನೆ ಆಗಿದೆ. ಆ ಟೀಮ್ ಮುಖಾಂತರ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಡುವಂಥ ಕೆಲಸ ಆಗ್ತದೆ. ಪ್ರತಿಯೊಬ್ಬ ಪದಾಧಿಕಾರಿಗಳಿಗೆ ಒಂದೊಂದು ಪಂಚಾಯತಿನ ಇನ್ಚಾರ್ಜ್ ಕೊಟ್ಟು, ಒಂದು ಉಪಾಧ್ಯಕ್ಷರಿಗೆ ಜನರಲ್ ಸೆಕ್ರೆಟರಿಗೆ ಉಪಾಧ್ಯಾಯ ಇನ್ಚಾರ್ಜ್ ಕೊಟ್ಟು ಆಯಾ ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಅವ್ರ ಮಟ್ಟದಲ್ಲಿ ಸರಿಪಡಿಸ್ಲಿಕ್ಕಾದರೆ ಅವ್ರು ಮಾಡಬೇಕು, ಇಲ್ಲದಿದ್ದರೆ ಬ್ಲಾಕ್ ಮಟ್ಟದಲ್ಲಿ ಮುಖಂಡರ ಮಟ್ಟದಲ್ಲಿ ನಮ್ಮ ಮಟ್ಟದಲ್ಲಿ ಅವರು ಹೇಳಬೇಕನ್ನೋ ದೃಷ್ಟಿಕೋನದಲ್ಲೇ ಈವಾಗಲೇ ಚರ್ಚೆ ಮಾಡಿದ್ದೇವೆ. ಆ ಹಂತದ್ದು ಎಲ್ಲ ಸೀನಿಯರ್ ಲೀಡ್ರು ಈ ಚುನಾವಣೆ ಗೆಲ್ಲೇಬೇಕನ್ನುವ ಒಂದು ಹಂತಕ್ಕೆ ಮುಟ್ಟಿದ್ದಾರೆ. ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥ ಕೆಲಸ ಆಗ್ತದೆ. ಹಿಂದಿನ ಅವಧಿಯಲ್ಲಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ಆದರೆ ಉಡುಪಿ ಜಿಲ್ಲೆಯನ್ನು ಗಮನಿಸಿದಾಗ ಈಗ ಬೈಂದೂರು, ಕಾಪು ಈ 2 ಕ್ಷೇತ್ರಗಳನ್ನು ಹೊರತುಪಡಿಸಿ ಮತ್ತೆ ಎಲ್ಲೂ ಕೂಡ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿಲ್ಲ, ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂಥದ್ದು ಯಾರು ಇಲ್ಲ ಅನ್ನೋ ಒಂದು ಆರೋಪ. ಹಾಗೇನಿಲ್ಲ, DK ಶಿವಕುಮಾರ್ ಆಲ್ರೆಡಿ ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಕುಂದಾಪುರದಲ್ಲಿ ಒಂದು ಅಭ್ಯರ್ಥಿಯನ್ನು ಗುರುತಿಸಿದ್ದಾರೆ, ಅವರೇ ಹೇಳ್ತಾರೆ. ಉಡುಪಿಯಲ್ಲೂ ಸಾಕಷ್ಟು ಪೈಪೋಟಿ ಇದೆ. ಅದಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಉಡುಪಿ ನಾವು ತೀರ್ಮಾನ ತಗೊಳ್ತೇವೆ. ಬೆಂಗಳೂರು ಕ್ಷೇತ್ರ ಅದು ಎಷ್ಟು ಪ್ರಾಕೃತಿಕವಾಗಿ ಸಮೃದ್ಧಿಯನ್ನು ಹೊಂದಿದ್ರು ಕೂಡ ಇಲ್ಲಿ ಜನಜೀವನ ಕೂಡ ಅಷ್ಟೇ ಕಷ್ಟವಾಗುತ್ತೆ. ಒಂದು ಕಡೆ ಕಸ್ತೂರಿ ರಂಜನ್ ಮಾಧ್ಯ ಸಂಕಟ, ಇನ್ನೊಂದು ಕಡೆ CR, ಇನ್ನೊಂದು ಕಡೆ 94C ಸಮಸ್ಯೆಗಳಿದೆ.
ಒಂದ್ ಕಡೆ ಬೆಂಗಳೂರು ಪಟ್ಟಣ ಪಂಚಾಯತ್ ಆಗಿದೆ, ಅಲ್ಲಿನ ಜನರಿಗೆ 94% ರಾಮನಗರ ಜನರಿಗೆ 94% ಆರೋಪ. ಮತ್ತೆ ಇಲ್ಲಿ ಮೀನುಗಾರರಿಗೆ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಮೇಡಮ್, ಮೀನುಗಾರರಿಗೆ ಅವರದ್ದೇ ಆದ ಸಮಸ್ಯೆಗಳಿದೆ. ಈ ಎಲ್ಲವನ್ನ ಅಂದ್ರೆ ಬೆಂಗಳೂರು ಕ್ಷೇತ್ರದಲ್ಲಿ ತಾವೇ ಹೇಳಿದ್ರಿ, ಒಂದೇ ಸರಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗದೇ ಇರಬಹುದು. ಆದ್ರೆ ಇದು ಬಹಳಷ್ಟು ವರ್ಷಗಳಿಂದ ಮುಂದುವರ್ತಾ ಬರುವ ಸಮಸ್ಯೆಗಳಿದೆ. ಟೌನ್ ಪಂಚಾಯತ್ ಬಗ್ಗೆ ನಾನು ಅವಾಗಲೇ ಮಾಡುವುದರಿಂದ ಅಭಿಪ್ರಾಯ ವಿರೋಧ ಇರುವುದರಿಂದ ನಾನು ಮಾಡಿಕೊಂಡು ನಾವು ಪುರಸಭೆ ಮಾಡಬೇಕು ಅನ್ನೋದಲ್ಲಿ ಜನರ ಹೋಗಿತ್ತು. ಪುರಸಭೆ ಮಾಡಲಿಕ್ಕೆ ಜನಸಂಖ್ಯೆ ಕಡಿಮೆ ಇರುವುದು ತಗೊಳ್ಳಿ. ಉದಾಹರಣೆಗೆ ಟೌನ್ ಪಂಚಾಯತಲ್ಲಿ ಗಂಗನಾಡ ಅಂತ ಭಾಗ ಇದೆ, ಮುದ್ದೋಡಿ ಗಂಗನಾಡ ತೂದಳ್ಳಿ ಈ ತಗಸಿನ ಮೇಲ್ಭಾಗ ಅದೆಲ್ಲ ಗದ್ದೆಯನ್ನೇ ನಂಬ್ಕೊಂಡಿದ್ದಾರೆ. ಗದ್ದೆ ಅಗ್ರಿಕಲ್ಚರ್ ಕಾಡು ಕಾಡಿನ ಪ್ರದೇಶ ಹೆಚ್ಚಿರುವುದರಿಂದ ಅಂಥ ಪ್ರದೇಶವನ್ನ ಜನಭಿಪ್ರಾಯ ಯಾವುದು ಬೇಡ ಅಂತ ಹೇಳ್ತಾರೆ ಬಿಟ್ಟು ಬೇರೆ ಭಾಗವನ್ನು ಸೇರಿಸಿ ಟೌನ್ ಪಂಚಾಯತ್ ಮಾಡೋದಿದ್ರೆ ಸರಿ ಆಗ್ಬೋದು. ಇದೇನಾಗಿದೆ, ಯಾರಿಗೆ ಬೇಡ ಅವರಿಗೆ ಒತ್ತಾಯ ಮಾಡಿ ಟೌನ್ ಪಂಚಾಯತ್ ಸೇರಿಸ್ತಕ್ಕಂಥ ಒಂದಾಗಿದೆ. ಇವತ್ತು ಅಲ್ಲಿಯ ಜನರು ಸಾರ್ವಜನಿಕ ಹಿತಾಸಕ್ತಿ ಕೋರ್ಟ್ ಹೈಕೋರ್ಟ್ ಕೇಸ್ ಹಾಕಿದೆ. ಈ ರೀತಿ ಪರಿಸ್ಥಿತಿಯಲ್ಲಿ ಟೌನ್ ಪಂಚಾಯತ್ ವ್ಯವಸ್ಥೆ ಆಗಿದೆ. ಬೇರೆ ಭಾಗದಲ್ಲಿ ಸಾಕಷ್ಟು ಮೀನುಗಾರರ ಸಮಸ್ಯೆಗಳಿದೆ. ಮೀನುಗಾರರಿಗೆ ಕಾಯಮಾಗಿ ಅವ್ರು ಕೊಡ್ತಕ್ಕಂಥ ಏನು ಯೋಜನೆ ಇದೆ, ಈ ಸಮಸ್ಯೆ ಯೋಜನೆ ಇದೆ. ಇವರು ಬಂದು 4 ವರ್ಷ 3 ವರ್ಷ ತಿಳ್ತಾ ಇದ್ದರು. ಒಂದು ವರ್ಷ ಕುಮಾರಸ್ವಾಮಿ ಅಧಿಕಾರ ಬಂದರು, 3 ವರ್ಷ ತಿಳಿದ್ರೆ ಸಮಸ್ಯೆ ಇದೆ. ಇವತ್ತು ಬಂದು ಮನೆ ಕೊಡಲಿಕ್ಕೆ ಈ ಉದಾಹರಣೆಗೆ ಪಂಚಾಯತ್ ಗ್ರಾಮ ಪಂಚಾಯತ್ ಇದೆ, 3 ವರ್ಷ ತಿಳಿದ್ರು 4 ವರ್ಷ ಅಧಿಕಾರ ಒಂದು ಪಂಚಾಯತ್ಗೂ ಒಂದು 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 ಮನೆ ಕೊಡಬೇಕಂತ ಒಂದು ಮನೆ ಹಳೆ ಮನೆ ಬಾಕಿ ಒಂದು ಪೇಮೆಂಟ್ ಸಹ ಬಾಕಿ. ಇದ್ರ ಇದ್ರ ಅರ್ಥ ಏನು ಸಂದೇಶ ಹೋಗುತ್ತೆ ಅಂದರೆ ಜನರಿಗೆ ಏನು ಹೇಳಿದ್ದಾರೆ ಅದು ನಡ್ಕೊಳ್ಳಿಲ್ಲ, ತಪ್ಪು ಸಂದೇಶ ಹೋಗಿದೆ. ಒಂದು ಮೀನುಗಾರ ಮನೆ ಕೊಡಲಿಲ್ಲ, ಪಂಚಾಯತಿ ಕೊಡುವಂಥ ಅನುದಾನ ಮನೆ ಕೊಡುವಂಥ ಕೆಲಸ ಮಾಡಲಿಲ್ಲ. ಬೇರೆ ಬೇರೆ ರೀತಿಯ ಜನರ ಸಮಸ್ಯೆಗಳಿಗೆ ಈಗ ಸ್ಪಂದಿಸ್ತಕ್ಕಂಥ ಕೆಲಸ ಆಗಿದೆ. ಮೀನುಗಾರ ಪೋಸ್ಟಲ್ಲಿ ಏರಿಕೆ ಜನ ಏನು ಸಿಆರ್ಸೆಡ್ ಸರಳೀಕರಣ ಮಾಡಲಿಕ್ಕೆ ಡ್ಯೂಟಿ ಪೋಸ್ಟ್ಗೆ ಏನು ಹೇಳಿದ್ದಾರೆ, ಕಸ್ತೂರನ್ನು ಹೇಳಿದ್ದಾರೆ, ಹೇಳ್ತಾರೆ ಅವ್ರ ಅಧಿಕಾರ ಬರುವಾಗ ಕಸ್ತೂರಿ ನಾವು ಅಧಿಕಾರ ಬಂದು ಇಷ್ಟದಿಂದ ಕಸ್ತೂರನ್ನು ತೆಗಿತೇವೆ ಡ್ಯೂಟಿ ತೆಗಿತೀನಿ ಅಂತ ರಘುಪತಿ ಕೊಟ್ಟು ನೇತೃತ್ವದಲ್ಲಿ ಹೇಳ್ತೀವಿ ಬಂದರು. ಆದರೆ ಇವತ್ತು ಬಂದು 4 ವರ್ಷ ಹತ್ರ 5 ತಿಂಗಳು ಆಗಿದೆ, ಇನ್ನೂ ಅದರ ಡ್ಯೂಟಿ ಆಗಿಲ್ಲ. ಯಾವುದೇ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ ವಿರುದ್ಧ, ಅದು ಒಂದು ಒಂದು ಕೆಲಸ ನಿರ್ಮೂಲನೆ ಮಾಡಲಿಕ್ಕೂ ಹೋಗಿದೆ. ಇದು ಸುಳ್ಳಿನ ಪ್ರತಿಭಟನೆ ಮಾಡಿದರೆ ಸುಳ್ಳಿನ ಸತ್ಯ ಮಾಡಲಿಕ್ಕೆ ಅದು ಹೆಚ್ಚಿದ್ದರಿಂದ ಗೊತ್ತಿಲ್ಲ ಸುಳ್ಳು ಸತ್ಯ ಒಂದೇನು ಹೊರಗೆ ಬೀಳಬೇಕಂತೆ. ಇವತ್ತು ಅವರು ಸತ್ಯ ಸುಳ್ಳು ಹೇಳಿದ್ದಾರೆ ಅನ್ನೋದು ಎಲ್ರಿಗೂ ಸರಿ. ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷೆ ಆಸೆ ಬೆಂಗಳೂರು ಕ್ಷೇತ್ರದ ಜನತೆ ಮುಂದೆ ಚುನಾವಣೆ ಹೋಗುವಾಗ ನಿಮ್ಮ ಕನಸೇನಿದೆ ಬೆಂಗಳೂರು ಕ್ಷೇತ್ರದ ಮುಂದಿನ ನಾನು ಮುಂದೆ ಆದರೆ ಸಾಕಷ್ಟು ಈ ಭಾಗದ ಕುಡಿಯ ನೀರಿನ ಬಗ್ಗೆ ಸಮಸ್ಯೆಗಳಿವೆ. ಸಮುದ್ರ ಸೈಡ್ ಇರ್ತಕ್ಕಂಥ ಜನರಿಗೆ ಸಾಕಷ್ಟು ತೊಂದರೆಗಳಿವೆ. ಪ್ಲಸ್ ಮೀನುಗಾರಿಕೆ ಇಲಾಖೆಯಲ್ಲಿ ನಾವಿದ್ದಾಗ ಡೀಸೆಲ್ ಸಬ್ಸಿಡಿ ಸೇಮೆಂಟ್ ಕೊಡ್ತಕ್ಕಂಥದ್ದು ಪ್ರಾಪ್ತ ಸಮಯಕ್ಕೆ ನಾವೇನು ಘೋಷಣೆ ಮಾಡಿ ಕೊಡ್ತಾ ಇದ್ದೇವೆ ಅವ್ರಿಗೆ ಕೊಡ್ತಾ ಇದ್ದೇವೆ. ನಾವು ಸರ್ಕಾರ ಬಂದರೆ ಬಜೆಟಲ್ಲೇ ಅದಕ್ಕೆ ಅಲೋಕೇಷನ್ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರ ಹತ್ರ ನಿತೀಶ್ ಕುಮಾರ್ ಹತ್ರ ಮೀನುಗಾರಿಕೆ ಅದು ಆ ರೀತಿ ಬಜೆಟಲ್ಲೇ ಅನೌನ್ಸ್ ಮಾಡಬೇಕಂದ್ರೆ ಇದ್ದಿದ್ರೆ ದಿನ ನಾವು ಹೋಗಿ ಅಲ್ಲಿ ಇಲಾಖೆಯಲ್ಲಿ ಹೋಗಿ ಅವರ ಹತ್ರ ಕೇಳುವಂಥ ಪರಿಸ್ಥಿತಿ ಅದಕ್ಕೆ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ರಸ್ತೆಗಳು ಸಾಕಷ್ಟು ಹೊಸ ಬೇಡಿಕೆಗಳಿವೆ ಅದನ್ನ ಇಂಪ್ರೂವ್ ಮತ್ತು ಹೆಚ್ಚು ಕಾಲ್ ಸಂಖ್ಯೆಗಳು ಈಗ ಘಟನೆಗಳು ಒಂದು ಬೆನ್ನಿ ಒಂದೊಂದು ಘಟನೆ ಆಗ್ತದೆ ಆ ಕಾಲ್ ಸಂಖ್ಯೆಗಳಿಗೆ ಒಂದು ವಿಮುಕ್ತಿ ಮಾಡ್ತಕ್ಕಂಥ ಜೊತೆ ಒಂದೊಂದು ಏರಿಕೆ ಆ ಊರಿನ ಯಾವ ಕಾಲ್ ಸಂಖ್ಯೆ ಹೇಳ್ತಾರೆ ಅದನ್ನು ಮೊದಲು ಆದ್ಯತೆ ಕೊಟ್ಟು ಊರಿಗೆ 1-2 ಹತ್ತಿರ ಇರುವವರಿಗೆ ಹೋಗಲಿಕ್ಕೆ ಏನು ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ಏನು ಸವಲತ್ತು ಕೊಡಬೇಕು ಅದಕ್ಕೆ ಮೊದಲು ಆದ್ಯತೆ ಕೊಡುವುದರ ಒಟ್ಟಿಗೆ ಈ ಮುಂದೆ ಮಕ್ಕಳ ಶಾಲೆ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕಾರ್ಯಗಳನ್ನ ನಾವು ಮಾಡುವುದು ನಮ್ಮ ಕರ್ತವ್ಯ. ಆದಾಯ್ತು ನಾನು ಒಂದಿಷ್ಟು ಜನ ಹೆಸರು ಹೇಳ್ತೇನೆ ಸರ್ ನಾಯಕ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಹೇಳ್ತೀನಿ. ಒಂದೇದಾಗಿ ಎಸ್ ಬಂಗಾರಪ್ಪ ಅವರು ನನ್ನ ರಾಜಕೀಯ ತಂದಂತ ನನ್ನ ಗುರುಗಳು. ಅವರು ನನಗೆ ರಾಜಕೀಯ ತಂದು ಇಲ್ಲಿ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟು ಪುನಃ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡಿದ್ದ ಪಕ್ಷ ಯಡಿಯೂರಪ್ಪನ ಬಗ್ಗೆ ನನಗೆ ಗೌರವ ಇದೆ. ಅವರ ಮುಖ್ಯಮಂತ್ರಿಯಾಗಿ ನಮ್ಮ ಕ್ಷೇತ್ರಕ್ಕೆ ರಾಘವೇಂದ್ರ ಮುಖಾಂತರ ನಾಟಕ ಕೆಲಸ ಮಾಡಿದ್ದಾರೆ. ನಾನು ಸಹ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಇದೆಲ್ಲ ಶಿಕಾರಿ ಕೊಟ್ಟು ಒಂದು ಬಸ್ ಸ್ಟ್ಯಾಂಡ್ ಅಂತ
ನನ್ನ ಕಾಲದಲ್ಲಿ ಅವರಿಗೆ ಕೊಡುವಂತ ಸಿದ್ದರಾಮಯ್ಯ ನನಗೆ ನನ್ನ ಕ್ಷೇತ್ರದ ನನಗೆ ಮಂತ್ರಿ ಸಿಕ್ಕಿದಂಥ ಸಂದರ್ಭದಲ್ಲಿ ಸಾಕಷ್ಟು ನಾನು ಏನು ಅನುದಾನ ಕೇಳಿದೆ ಅಂತೆಲ್ಲ ಅನುದಾನ ಕೊಟ್ಟಿರ್ತಕ್ಕಂಥ ಮಹಾ ನಾಯಕರು ನನ್ನದು ಒಂದು ಗಾಡ್ ಫಾದರ್ ಇದೆ ಒಳ್ಳೆ ಕೆಲಸ ಡಿ ಕೆ ಶಿವಕುಮಾರ್ ನಾನು ಬಂಗಾರಕ್ಕೆ ಹೋಗ್ತಿದ್ವು ಅಂದರೆ ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಾನು ಇದ್ದವ ನಾನು ಅವರೊಟ್ಟಿಗೆ ಒಳ್ಳೆ ಬಾಂಧವ್ಯ ಇಟ್ಕೊಂಡವ ಡಿ ಕೆ ಅವ್ರ ಬಗ್ಗೆ ನಾನು ಇವತ್ತೇನು ಹೇಳಿದ್ರು ನನ್ನ ಬಗ್ಗೆ ಅವರು ಕೆಲಸ ಮಾಡಿಕೊಡ್ತಾರೆ ನನ್ನ ಪ್ರಾಕ್ಟಿಕ್ಗೆ ನೋವಿಗೆ ಕೇಳಿಸ್ಕೊಂಡು ಜನಾರ್ದನ್ ಪೂಜೆ ಜನಾರ್ದನ್ ಪೂಜೆಯಲ್ಲಿ ನಮಗೆ ಎಲ್ಲರಿಗೂ ಸೀನಿಯರ್ ಹೇಳಿದ್ರು ನಮ್ಮ ಅವಕಾಶ ಬೇರೆಯವ ಸಮಾಜಕ್ಕೆ ಏನಾದರೂ ಶಕ್ತಿ ಕೊಟ್ಟಿದ್ದರೆ ಅದು ಜನಾರ್ದನ್ ಪೂಜೆ ಅಲ್ಲಿ ಅವ್ರ ಕಾಲದಲ್ಲಿ ಅದರ ಮೂಲಕ ನಮಗೆಲ್ಲ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ಸಿಕ್ಕಿದೆ ಆಸ್ಕರ್ ಅವರು ನನಗೆ ರಾಜಕೀಯ ವೀರಪ್ಪಲ್ಲಿ ಮತ್ತು ಆಸ್ಕರ್ ಪಡೆಸ್ ಇದ್ದರು ನನಗೆ ಚುನಾವಣೆಗೆ ನಿಲ್ಲಲಿಕ್ಕೆ ಅವಕಾಶ ಕೊಟ್ಟರೆ ಮಾತನಾಡಿದರು ನನಗೆ ಎಲ್ಲ ಚುನಾವಣೆ ಆಸ್ಕರ್ ಪಡೆಸಲು ಮಾರ್ಗದರ್ಶನ ವೀರಪ್ಪಲ್ಲಿ ಮಾರ್ಗದರ್ಶನ ಸದಾ ನಂಬಿ ಅವರಿಬ್ಬರು ಲೀಡರ್ಗಳು ನಾನು ಉಪಚುನಾವಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರತಾಪ್ ಚಂದ್ರ ಶೆಟ್ಟರು ಕಡೆಗೆ ಮೋಹಿನಿ ಸಾಹೇಬರು ಆಸ್ಕರ್ ಪಡೆಸಿದ್ರು ಮತ್ತು ಎಲ್ಲ ಲೀಡರ್ಗಳು ನನ್ನನ್ನು 22,000 ಅಂತರದಲ್ಲಿ ಹೇಳುವಂತ ಪ್ರತಾಪ್ ಚಂದ್ರ ಸೆಕ್ಯುರಿಟಿ ನಮಗೆ ಕ್ಷೇತ್ರದಲ್ಲಿ ತಲೆ ಹೋಗಬೇಕಾದ್ರೆ ಅವರ ಬೆಂಬಲ ಇಲ್ಲದಿದ್ದರೆ ನಾನು ಈ ಮಟ್ಟಕ್ಕೆ ಬೆಳೀತೇನೆ ಅವರ ಒಂದು ಬೆಂಬಲ ಸಾಕಾಗಿದ್ದ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ವಿನಯ್ ಕುಮಾರ್ ಸರ್ ವಿನಯ್ ಕುಮಾರ್ ಶೆಟ್ಟರ್ ನನ್ನ ಗತಿ ಆಗ್ತಿದ್ದರು ನಾನು ಕೆ ಸಿ ಪಿ ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಕಾಂಗ್ರೆಸ್ಸಲ್ಲಿ ಉಳಿಬೇಕು ನೀವು ಬಂಗಾರಪ್ಪ ಹೋದ್ರು ಸಹ ಪಾರ್ಟಿ ಬಿಟ್ಟು ನೀವು ಹೋಗ್ಬಾರ್ದು ನಿಮಗೆ ಈಗ ಒಳ್ಳೆ ಅವಕಾಶ ಇದೆ ಅನ್ನೋ ಒಂದು ಮಾತನ್ನು ಹೇಳಿ ನನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕಾಗ್ತದೆ ಬಿ ವೈ ರಾಘವೇಂದ್ರ ರಾಘವೇಂದ್ರಗೂ ಅಂಗೀಕಾರ ಸಂಬಂಧ ಬಾಂಧವ್ಯ ನಾನೇನೇ ಕೆಲಸ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ಹಾಲಡಿ ಶ್ರೀನಿವಾಸ ಶೆಟ್ಟಿ ಶ್ರೀನಿವಾಸ ಶೆಟ್ಟರ ಬಗ್ಗೆ ಅವರಂಥ ಒಳ್ಳೆ ರಾಜಕಾರಣಿ ಇನ್ನು ನಮ್ಮ ಜಿಲ್ಲೆ ಸಿಕ್ಕೋದಿಲ್ಲ ಅಂಥ ರಾಜಕಾರಣಿಯವರು ಇವತ್ತು ಈ ಜಿಲ್ಲೆಯಲ್ಲಿ ಇದ್ದಾರೆಂದರೆ ನಾವೆಲ್ಲ ಪುಣ್ಯವಂತರು ಒಬ್ಬ ಕ್ಲೀನ್ ಹ್ಯಾಂಡ್ ಇವತ್ತಿನ ದಿನ ರಾಜಕೀಯ ಕ್ಷೇತ್ರದ ಎಷ್ಟು ಕ್ಲೀನ್ ಹ್ಯಾಂಡ್ ಇದ್ದಾರೆ ಅಂದರೆ ಬೇರೆ ಯುವ ಪೀಳಿಗೆಗೆ ಒಂದು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಶ್ರೀನಿವಾಸ ಶೆಟ್ಟರ ಮೂಲಕ ಆಗ್ತದೆ ಇವತ್ತು ಏನು ರಾಜಕೀಯದಲ್ಲಿ ಬಂದರೂ ಕೂಡಲೇ ದುಡ್ಡು ಮಾಡಬೇಕೇನೋ ಹುನ್ನಾರ ಜನರ ಭಾವನೆ ಬೆಳೆದಿದೆ ರಾಜಕೀಯ ಬಂದ ಕೂಡಲೇ ದುಡ್ಡು ಮಾಡಬೇಕನ್ನೋ ಒಂದು ಏನು ಸಂದೇಶ ಹೋಗ್ತಾ ಇದೆ ಅದು ತಪ್ಪು ಶ್ರೀನಿವಾಸ ಶೆಟ್ಟರ್ ಅಂತವರು ಪ್ರತಾಪ್ ಚಂದ್ರ ಶೆಟ್ಟರ್ ಅಂಥವ್ರು ಇದು ತಪ್ಪನ್ನುವ ಸಂದೇಶ ಈ ರಾಜ್ಯಕ್ಕೆ ಈ ಜಿಲ್ಲೆಯ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದವರು ಅಂಥವು ರಾಜಕಾರಣಿಗಳು ಬೇಕು ಮುಂದೆ ಕೋಟ ಶ್ರೀನಿವಾಸ ಪೂಜಾರ್ ಶ್ರೀನಿವಾಸ ಪೂಜಾರ್ ಬಗ್ಗೆ ನಾನು ರಾಜಕೀಯ ಬಂದ ಸಂದರ್ಭದಲ್ಲಿ ಶ್ರೀನಿವಾಸ ಪೂಜಾರ್ ಅವರದ್ದೇ ಆದ ರೀತಿಯಲ್ಲಿ ಅವ್ರ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡು ಅವರಿಗೆ ಅವಕಾಶ ಸಿಕ್ಕಿದೆ ಸಿಕ್ಕಿದ ಅವಕಾಶ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಕೊನೆಯದಾಗಿ ಬಿ ಎಂ ಸುಕುಮಾರ್ ಶೆಟ್ಟಿ ಸುಕುಮಾರ್ ಶೆಟ್ಟರು ಅವರು ನಮ್ಮೊಟ್ಟಿಗೆ ಇದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದರು ಕೊಲ್ಲೂರಿಗೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ಕೊಲ್ಲಿಗೆ ಅವರಿಗೆ ಮೆನಿಂಗ್ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಎಸ್ ಎಂ ಕೃಷ್ಣ ಮೂಲಕ ಮಾಡಿದ್ದಾರೆ ಸಣ್ಣ ಪುಟ್ಟ ಗ್ಯಾಪಿನಿಂದ ಅವರು ಪಕ್ಷ ಬಿಡುವಂಥ ಕೆಲಸ ಆಗಿದೆ ಚುನಾವಣೆ ನಿಂತಿದ್ದಾರೆ ಒಂದು ಸರಿ ನಾವು ಗೆದ್ದಿದ್ದೇನೆ ಒಂದು ಸರಿ ಅವ್ರು ಗೆದ್ದಿದ್ದಾರೆ ಆದರೆ ಅವರು ವೈಯಕ್ತಿಕವಾಗಿ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಒಬ್ಬ ಶಾಸಕನಾಗಿ ತನ್ನ ಜವಾಬ್ದಾರಿ ಏನಿದೆ ಕೆಲಸ ಮಾಡಬೇಕು ಅದರಿಂದ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಇನ್ನೇನು 6 ತಿಂಗಳಲ್ಲಿ ಚುನಾವಣೆ ಎದುರಾಗಲಿಕ್ಕಿದೆ ನೀವು ಪಕ್ಷದ ಕಾರ್ಯಕರ್ತರಿಗಿರ್ಬೋದು ಬೈಂದೂರು ಕ್ಷೇತ್ರ ಜನತೆಗಿರ್ಬೋದು ಏನು ಹೇಳಿ ಏನಿಲ್ಲ ನಾನು ಸುಮಾರ್ದಿಂದ ಕಾಲು ಪೆಟ್ಟಾಗಿ ನೋವಿನಿಂದ ಇದ್ದಂಥ ಸಂದರ್ಭದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಜನ ಬಂದು ನನಗೆ ಧೈರ್ಯ ತುಂಬ ಒಂದು ಕೆಲಸ ಮಾಡಿದ್ದಾರೆ ನಾವು ಇದ್ದೇವೆ ನೀವು ತಾಳ್ಮೆ ತಗೊಳ್ಳಿ ಏನು ಹೆದರ್ಕೊಳ್ಬೇಡಿ ಅನ್ನುವ ಒಂದು ಬುದ್ಧಿ ಮಾತನ್ನು ಹೇಳಿ ನನಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಆ ರೀತಿಯಲ್ಲಿ ಇಡೀ ಪಕ್ಷದ ಕಾರ್ಯಕರ್ತರು ನಿಷ್ಠಾವಂತರಾಗಿ ನನ್ನನ್ನು ಬೆಂಬಲ ಮಾಡಿದ್ದಾರೆ ಅಂಥ ಕಾರ್ಯಕರ್ತರಿಗೆ ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ಏನು ಕೆಲಸ ಮಾಡಲಿಕ್ಕಿದೆ ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತೇನೆ ಅನ್ನೋ ಮಾತನ್ನು ಇವಾಗಲೇ ಹೇಳಿದ್ದೇನೆ ಮುಂದಿನ ಸರ್ಕಾರ ನಮ್ಮದೇ ಬರುತ್ತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ ಆವಾಗ ಈ ಕ್ಷೇತ್ರಕ್ಕೆ ಏನು ಆಗಬೇಕಾಗಿದೆ ಎಲ್ಲ ಕೆಲಸವನ್ನು ಮಾಡ್ತೇನೆ ಮಾತು ಕೊಟ್ಟಿದ್ದೇನೆ ಇಷ್ಟೊತ್ತು ಕುಂದಾಪುರ.com ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು.